ಸಂಕ್ರಾಂತಿ ಬಂತು ರತ್ತೋ ರತ್ತೋ, ಸಡಗರದ ಸಿರಿತಂತು ಸಂಕ್ರಾಂತಿ. ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸೋದು ಹೇಗೆ, ಇದೇ ಇವತ್ತಿನ ವಿಶೇಷ ಸಂಕ್ರಾಂತಿ ಸುಗ್ಗಿ. ನಾನು ಲಕ್ಷ್ಮೀ ವಿರಾದಾರ್. ಸುಗ್ಗಿಯ ಹಿಗ್ಗನ್ನ ಹೆಚ್ಚಿಸೋ ಸಂಕ್ರಾಂತಿ ಹಬ್ಬ ಮತ್ತೆ ಬಂದಿದೆ. ಸಡಗರ ಸಂಭ್ರಮವನ್ನ ಹೊತ್ತು ತಂದಿದೆ. ಜಗತ್ತನ್ನ ಬೆಳಗುವ ಸೂರ್ಯ ತನ್ನ ಪಥವನ್ನ ಬದಲಿಸುವ ಈ ಸಮಯವನ್ನ ಉತ್ತರಾಯಣ ಪರ್ವಕಾಲ ಎಂದು ಹೇಳಲಾಗುತ್ತೆ. ಸಂಕ್ರಾಂತಿ ಅತ್ಯಂತ ಶುಭಕರ. ಈ ವಿಶೇಷ ದಿನದಂದು ಹಲವು ಮಹತ್ವದ ಪೌರಾಣಿಕ ಪುರಾಣಗಳಲ್ಲಿ ಸಂಕ್ರಾಂತಿಯ ಬಗ್ಗೆ ಏನೆಲ್ಲ ಹೇಳಲಾಗಿದೆ, ಬನ್ನಿ ತಿಳಿಯೋಣ. ಸಂಕ್ರಾಂತಿ ಬಂತು ಸುಗ್ಗಿಯ ಹಿಗ್ಗು ತಂತು, ಸಡಗರದ ಸಿರಿತಂತು ಸಂಕ್ರಾಂತಿ. ದಕ್ಷಿಣ ಭಾರತದ ಪ್ರಮುಖ ಹಬ್ಬ ಸಂಕ್ರಾಂತಿ. ಚುಮು ಚುಮು ಚಳಿ, ಪ್ರಕೃತಿಯೇ ಕಾಣದಂತೆ ಹರಡಿರುವ ಮಂಜು, ಆಗತಾನೇ ಉದಯಿಸುವ ಸೂರ್ಯ, ಬೆಳ್ಳಂಬೆಳಿಗ್ಗೆ ಮನೆಯಂಗಳದಲ್ಲಿ ರಂಗೋಲಿಯ ಚಿತ್ತಾರ, ದೇವಸ್ಥಾನದಲ್ಲಿ ಗಂಟೆಯ ನಾದ, ಇದುವೇ ಸಂಕ್ರಾಂತಿಯ ಸೊಬಗು. ಸಂಕ್ರಾಂತಿ ಹಬ್ಬ ದಕ್ಷಿಣ ಭಾರತದ ಪ್ರಮುಖ ಹಬ್ಬ. ಪೈರು ತೆಗೆಯುವ ವೇಳೆ ಆಚರಿಸುವ ಈ ಹಬ್ಬ ಸಮೃದ್ಧಿಯ ಸಂಕೇತ. ಧಾನ್ಯ ಲಕ್ಷ್ಮಿ ಮನೆಗೆ ಬರುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ನಿತ್ಯ ವಿನೂತನ. ನಮ್ಮ ನಾಡಿನ ಹಳ್ಳಿಗಾಡುಗಳಲ್ಲಂತೂ ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ವಿಶೇಷವಾಗಿ ಆಚರಿಸಲಾಗುತ್ತೆ. ಸುಗ್ಗಿ ಹಬ್ಬವಾಗಿ ಆಚರಿಸೋ ಸಂಕ್ರಾಂತಿ ಮೈ ಮನಸ್ಸಿಗೆ ಉಲ್ಲಾಸ ನೀಡುತ್ತೆ. ಸಂಕ್ರಾಂತಿ ಎಂದು ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಕಿಚ್ಚು ಹಾಯಿಸುವ ಸಂಪ್ರದಾಯ ಅತ್ಯಂತ ರೋಚಕವಾಗಿರುತ್ತೆ. ಈ ಮಾಸದಲ್ಲಿ ಸಪ್ತಾಶ್ವರಥ ರೂಢನಾದ ಸೂರ್ಯ ವೇಗವಾಗಿ ಚಲಿಸುತ್ತಾನೆ. ಒಂದೊಂದು ರಾಶಿಯಲ್ಲೂ ದಾಟುತ್ತಾ ಸೂರ್ಯ ಮಕರ ರಾಶಿಗೆ ಬರ್ತಾನೆ. ಆಗ ಉತ್ತರಾಯಣ ಆರಂಭವಾಗುತ್ತೆ. ಇದೇ ಮಕರ ಸಂಕ್ರಾಂತಿ. ಸೂರ್ಯ ಮಕರ ರಾಶಿ ಪ್ರವೇಶಿಸಿದ ನಂತರ ಅವನು ಪಥ ಉತ್ತರಾಭಿಮುಖವಾಗಿ ಚಲಿಸಲು ಆರಂಭವಾಗುತ್ತೆ. ಇದನ್ನೇ ಉತ್ತರಾಯಣ ಪರ್ವಕಾಲ ಎನ್ನಲಾಗುತ್ತೆ. ಈ ಉತ್ತರಾಯಣ ಪರ್ವಕಾಲ ಅತ್ಯಂತ ಶ್ರೇಷ್ಠ ಎಂದು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಸಂಕ್ರಾಂತಿ ಕಾಲದಂದು ನಾವೆಲ್ಲ ಅರ್ಥಪೂರ್ಣ ಆಚರಣೆಯನ್ನ ಮಾಡಲೇಬೇಕು. ಈ ಬಗ್ಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ನಿಮಗೆ ಇಂಗ್ಲಿಷ್ ಮಾತನಾಡುವುದನ್ನ ಕಲಿಯುವ ಆಸೆ ಇದೆ? ಹಾಗಾದ್ರೆ ತಡವೇಕೆ, 50% ಡಿಸ್ಕೌಂಟ್ ನಲ್ಲಿ ಇಲ್ಲಿದೆ ನೋಡಿ ಸುವರ್ಣಾವಕಾಶ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದದಿಂದ 10 ವರ್ಷ ಪೂರೈಸಿದೆ. ಇದೀಗ ಮತ್ತೆ ಹೊಸ ಕೊಡುಗೆಯನ್ನ ನೀಡುತ್ತಿದ್ದು, ಸ್ಪಷ್ಟವಾಗಿ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತನಾಡಲು ಕೋರ್ಸ್ ಗಳನ್ನ ಪ್ರಾರಂಭಿಸಿದ್ದು. Hi, this is Pratiksha. I am from Vijaypur State, Karnataka. I am in 3rd standard in Kendriya Vidyalaya School. My favorite pastime are reading books and writing stories. I want to become an IAS officer. Thank you one and all. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಸಹ. ನಾನೊಬ್ಳು ಕನ್ನಡ ಮೀಡಿಯಂ ಸ್ಟೂಡೆಂಟ್ ರೀ. ನನಗೂ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಮಾತಾಡಬೇಕಂತ ಆಸೆ ಇತ್ತು. ಅದಕ್ಕಿಂತ ಹೆಚ್ಚು ನನಗೆ ಸ್ಟೇಜ್ ಕರೇಜ್ ಹಾಗೂ ಕಾನ್ಫಿಡೆನ್ಸ್ ಬೆಳಿಬೇಕಂತ ಆಸೆ ಇತ್ತು. ಸೊ ನನಗೆ ಅಸ್ಪರ್ ಸ್ಪಿರಿಟ್ ಬಗ್ಗೆ ಗೊತ್ತಾಯಿತು. ನಾನು ಅಸ್ಪರ್ ಸ್ಪಿರಿಟ್ ಜಾಯ್ನ್ ಆಯಿತು. ಸೊ ಓನ್ಲಿ ಇನ್ 4 ಮಂತ್ಸ್ ಅಸ್ಪರ್ ಚೇಂಜ್ ಮೈ ಲೈಫ್. ಅಸ್ಪರ್ ಹ್ಯಾವ್ ಬಿಲ್ಟ್ ಮೈ ಕಾನ್ಫಿಡೆನ್ಸ್. ಅಸ್ಪರ್ ದೇ ಶೋ ಹಸ್ ಹೌ ಇಂಗ್ಲೀಷ್ ಈಸ್ ಈಸಿ ವಿತ್ ಲಾಟ್ಸ್ ಆಫ್ ಆಕ್ಟಿವಿಟೀಸ್ ಥ್ರೂ ಔಟ್ ದ ಲೆವೆಲ್ಸ್. ಯು ಕ್ಯಾನ್ ಆಲ್ಸೋ ಸಿ ದ ರಿಸಲ್ಟ್. ಸೊ ಜಾಯಿನ್ ಅಸ್ಪರ್. ನಮಸ್ಕಾರ, ನನ್ನ ಹೆಸರು ವಿದ್ಯಾ. ನಾನು ಒಬ್ಬ ಗೃಹಿಣಿ. ನಾನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದೇನೆ. ಹಾಗಾಗಿ ನನ್ನ ಮಕ್ಕಳ ಹೋಮ್ವರ್ಕ್ ಹಾಗೂ ಕ್ಲಾಸ್ ವರ್ಕ್ ಚೆಕ್ ಮಾಡುವಾಗ ನನಗೆ ಇಂಗ್ಲೀಷ್ ಬರದೆ ತುಂಬ ತೊಂದರೆ ಆಗ್ತಾಯಿತ್ತು. ಸೊ ಐ ಜಾಯಿನ್ಡ್ ಆ್ಯಸ್ ಪರ್ 4 ಮಂತ್ಸ್ ಬ್ಯಾಕ್. ನಾವು ಐ ಆಮ್ ಇನ್ ಲಾಸ್ಟ್ ಲೆವೆಲ್, ದ್ಯಾಟ್ ಈಸ್ ಅಡ್ವಾನ್ಸ್ ಲೆವೆಲ್. ಐ ಆಮ್ ವೆರಿ ಗ್ಲ್ಯಾಡ್ ದ್ಯಾಟ್ ಐ ಹ್ಯಾವ್ ಓವರ್ಕಮ್ ಮೈ ಕಾನ್ಫಿಡೆನ್ಸ್. ಯು ಕ್ಯಾನ್ ಸಿ ದ ಚೇಂಜಸ್ ಐ ಇನ್ ದ ಕಾನ್ಫಿಡೆನ್ಸ್. ಸೊ ಯು ಜಾಯಿನ್ ಟುಡೇ. ಜಗತ್ತಿನಲ್ಲಿ ಹೆಸರುವಾಸಿಯಾದ ಅಸ್ಪೈರ್ ಅತ್ಯುತ್ತಮ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಸುವ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ನಿಮಗೆ 50% ರಿಯಾಯಿತಿಯೊಂದಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ ಈ ಎರಡು ಕೋರ್ಸ್ಗಳನ್ನು ಉಚಿತವಾಗಿ ನೀಡುತ್ತಿದ್ದು, ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ಕಾನ್ಫಿಡೆಂಟ್ ಅಂಡ್ ಪ್ರೊಫೆಷನಲ್ ಇಂಗ್ಲಿಷ್ ಅನ್ನು ಕಲಿಯಿರಿ. ಇಂಗ್ಲಿಷ್ ಮಾತನಾಡಲು ಕಷ್ಟವಾಗಿದ್ದರೆ ಇಂದೇ ಸಂಪರ್ಕಿಸಿ. ವಿಳಾಸ: ಮೇನ್ ಬ್ರಾಂಚ್, ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್, 2nd ಫ್ಲೋರ್, ಅಲ್ಫಾ ಕಾಂಪ್ಲೆಕ್ಸ್, ಅಪೋಸಿಟ್ ಓಲ್ಡ್ ಮುನ್ಸಿಪಲ್ ಕಾರ್ಪೊರೇಷನ್, ಗಾಂಧಿ ಚೌಕ್, ವಿಜಯಪುರ. ಹಾಗೂ 2nd ಬ್ರಾಂಚ್, ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್, 1st ಫ್ಲೋರ್, ದರ್ಬಾರ್ ಕಾಂಪ್ಲೆಕ್ಸ್, ಅಪೋಸಿಟ್ ದರ್ಬಾರ್ ಹೌಸ್, JM ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9445877464 ಹಾಗೂ 9591875005.
ಹಬ್ಬಗಳು ಅಂದ್ರೇನೆ ಹಾಗೆ ಅದೇನು ಸಂಭ್ರಮ ಸಡಗರ. ಅದರಲ್ಲೂ ಸಮೃದ್ಧಿಯ ಸಂಕೇತವಾದ ಸಂಕ್ರಾಂತಿ ಹಬ್ಬ ಅಂದ್ರೆ ಸಂಭ್ರಮಕ್ಕೆ ಕೊನೆಯೇ ಇರಲ್ಲ. ಇಂತಹ ಸಂಕ್ರಾಂತಿಯಂದು ನಾವೆಲ್ಲ ಯಾವೆಲ್ಲ ಆಚರಣೆಗಳನ್ನ ಪಾಲಿಸಿ ಹಬ್ಬ ಮಾಡಬೇಕು, ಸಂಕ್ರಾಂತಿ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸೋದು ಹೇಗೆ ಬನ್ನಿ ತಿಳಿಯೋಣ. ಸಂಕ್ರಾಂತಿ ಹಬ್ಬದಂದು ಧಾನ್ಯ ಲಕ್ಷ್ಮಿಯ ಪೂಜೆ ಜೋರು ಜೋರು. ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತೆ ದನ ಕರುಗಳ ಪೂಜೆ. ಹಳ್ಳಿಗಳಲ್ಲಿ ಎತ್ತುಗಳಿಗೆ ಕಿಚ್ಚು ಹಾಯಿಸುವ ಸಂಭ್ರಮವನ್ನ ನೋಡ್ಲೇಬೇಕು. ಹೆಂಗರೆಳೆಯರು ಸಂಭ್ರಮಿಸುವ ಹಬ್ಬ ಎಳ್ಳು ಬೆಲ್ಲ ಹಂಚಿ ಶುಭ ಹಾರೈಸುವ ದಿನ. ಧಾನ್ಯ ದೇವತೆಯನ್ನ ಪೂಜಿಸಿ ಬರಮಾಡಿಕೊಳ್ಳುವ ಶುಭ ದಿನ. ಹಸುಗಳನ್ನ ಅಲಂಕರಿಸಿ ಕಿಚ್ಚು ಹಾಯಿಸುವ ವಿಶೇಷ ದಿನ. ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ಸುಗ್ಗಿ ಆಚರಿಸುವ ಸಂಭ್ರಮ. ಚಳಿ ಕಳೆದು ಮೈ ಕೊಡವಿ ಎದ್ದು ನಿಲ್ಲುವ ಬೆಳೆಗಳು, ರಾಸುಗಳು, ರಾಶಿ ರಾಶಿ ಬೆಳೆದು ನಿಂತ ಪೈರು, ಅನ್ನದಾತರಿಗಂತೂ ಸಂಭ್ರಮವೋ ಸಂಭ್ರಮ. ಈ ಸಂತೋಷದ ಸಂಕ್ರಾಂತಿಯಲ್ಲಿ ನಡೆಯುತ್ತೆ ಧಾನ್ಯ ಲಕ್ಷ್ಮಿಯ ಪೂಜೆ. ವರ್ಷವಿಡೀ ಧನಧಾನ್ಯ ಅಭಿವೃದ್ಧಿಯಾಗುವಂತೆ ಮಾಡಿದ ಸೂರ್ಯನಿಗೆ, ಭೂಮಿಗೆ ವ್ಯವಸಾಯದಲ್ಲಿ ಸಹಾಯ ಮಾಡಿದ ಹಸುಗಳಿಗೆ ಸಂಕ್ರಾಂತಿ ಹಬ್ಬದಂದು ಗೌರವ ಸೂಚಿಸಲಾಗುತ್ತೆ. ಕಣಗಳಿಗೆ ಪೂಜೆ ನಡೆಯುತ್ತೆ. ದವಸ ಧಾನ್ಯ ಬೆಳೆಯೋಕೆ ಸಹಾಯಕವಾದ ದನ ಕರುಗಳಿಗೆ ರೈತ ಕೃತಜ್ಞತೆ ಸಲ್ಲಿಸುತ್ತಾನೆ. ಸಂಕ್ರಾಂತಿ ಎಂದು ದನ ಕರುಗಳನ್ನ ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸುವ ಸಂಭ್ರಮ ಜೋರಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಸಂಕ್ರಾಂತಿಯ ಹಿಂದಿನ ದಿನವನ್ನ ಭೋಗಿಯ ದಿನ ಎನ್ನಲಾಗುತ್ತೆ. ಭೋಗಿಯ ದಿನದಂದು ಎಲ್ಲರ ಮನೆಯಲ್ಲೂ ಭಾರಿ ಭೋಜನ ತಯಾರಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿಯ ತಯಾರಿ ವಾರದ ಮುಂಚೆಯೇ ಶುರುವಾಗುತ್ತೆ. ಇನ್ನು ಭೋಗಿ ದಿನದ ವಿಶೇಷ ಖಾದ್ಯವಾದ ಎಲ್ಲ ತರಕಾರಿ ದವಸ ಧಾನ್ಯಗಳ ಮಿಶ್ರಣವಾದ ಭೋಗಿ ಪಲ್ಲೆ ಅದೆಷ್ಟು ರುಚಿಕರವಾಗಿರುತ್ತೆ. ಹೀಗೆ ಸಂಕ್ರಾಂತಿಗೆ ತಯಾರಿಸಿದ ಭೋಗಿ ಪಲ್ಲೆ, ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿ, ಗಜ್ಜರಿ ಚಟ್ನಿ, ಮೊಸರನ್ನ ಎಲ್ಲವನ್ನ ತಟ್ಟೆಯಲ್ಲಿ ಹಾಕಿ ಎಲ್ಲ ಆಪ್ತರ ಮನೆಗೆ ಹೋಗಿ ಕೊಡುವ ಸಂಪ್ರದಾಯವಿದೆ. ಇನ್ನು ಸಂಕ್ರಾಂತಿಯನ್ನ ಆಂಧ್ರಪ್ರದೇಶದಲ್ಲಿ ಪೊಂಗಲ್ ಎಂದು ಕೂಡ ಕರೆಯಲಾಗುತ್ತೆ. ಈ ಸಂದರ್ಭದಲ್ಲಿ ಹೊಸದಾಗಿ ಬಂದ ಅಕ್ಕಿ ಮತ್ತು ಬೇಳೆಯನ್ನ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ತಯಾರಿಸಿ ಸೂರ್ಯದೇವನಿಗೆ ನೈವೇದ್ಯವನ್ನ ಮಾಡಲಾಗುತ್ತೆ. ಹಾಗೆ ಸಂಕ್ರಾಂತಿಯಂದು ಗಾಳಿಪಟವನ್ನ ಆಗಸದಲ್ಲಿ ಹಾರಿಬಿಡಲಾಗುತ್ತೆ. ಉತ್ತರಾಯಣ ಕಾಲವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳುವ ಪರಿ ಇದು. ನಮ್ಮ ಶಾಸ್ತ್ರಗಳಲ್ಲಿ ಮಕರ ಸಂಕ್ರಾಂತಿ ಸ್ನಾನಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಸಂಕ್ರಾಂತಿಯಂದು ನದಿ ಸ್ನಾನ, ಸಮುದ್ರ ಸ್ನಾನ ಇಲ್ಲವೇ ದಕ್ಷಿಣ ಕ್ಷೇತ್ರದಲ್ಲಿ ಸ್ನಾನ ಮಾಡೋದು ಪುಣ್ಯಪ್ರದ ಎಂದು ಹೇಳಲಾಗುತ್ತೆ. ಸಂಕ್ರಾಂತಿ ತೀರ್ಥ ಸ್ನಾನ ಆರೋಗ್ಯ ವೃದ್ಧಿಯಾಗುತ್ತೆ, ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇದೆ. ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲವನ್ನ ದೇವರಿಗೆ ಅರ್ಪಿಸಿ ಬಂಧು ಬಾಂಧವರಿಗೆ ಹಂಚದಿದ್ರೆ ಹಬ್ಬ ಪರಿಪೂರ್ಣವಾಗಲ್ಲ. ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೊಳ್ಳೆ ಮಾತನಾಡು ಅಂತ ಹೇಳಿ ಎಳ್ಳನ್ನ ಹಂಚುವ ಸಂಪ್ರದಾಯ ನಮ್ಮಲ್ಲಿ ಇದೆ. ಇದನ್ನ ನಮ್ಮ ಪೂರ್ವಿಕರು ಜಾರಿಗೆ ತಂದಿರೋದು ಹಿಂದೆ ಅದೆಷ್ಟು ಅರ್ಥಪೂರ್ಣ ವಿಷಯಗಳು ಅಡಗಿದೆ ಆ ವಿಷಯಗಳು ನಿಮಗೆ ಗೊತ್ತಾ? ತೋರಿಸ್ತೀವಿ ನೋಡಿ. ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲದ ಮಹತ್ವವೇನು? ಎಳ್ಳು ಬೆಲ್ಲ ಸೇವನೆಯ ಲಾಭವೇನು? ಸಂಕ್ರಾಂತಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲ ಇರಲೇಬೇಕು. ಹೆಣ್ಣು ಮಕ್ಕಳು ಸಂಭ್ರಮದಿಂದ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೀರ್ಲಿಲ್ಲ ಅಂದ್ರೆ ಅದು ಹಬ್ಬವೇ ಆಗಲ್ಲ. ಸಂಕ್ರಾಂತಿಯಂದು ಸಾಂಪ್ರದಾಯಿಕ ಉಡುಗೆ ತೊಟ್ಟು ತಟ್ಟೆಯಲ್ಲಿ ಎಳ್ಳು ಬೆಲ್ಲ, ಕಬ್ಬು, ಅರಿಶಿನ, ಕುಂಕುಮ ಇಟ್ಟುಕೊಂಡು ಮನೆ ಮನೆಗೂ ತೆರಳಿ ಎಳ್ಳು ಬೆಲ್ಲ ಹಂಚೋದೇ ಒಂದು ಸಂಭ್ರಮ. ಈ ಸಾಂಪ್ರದಾಯಿಕ ಆಚರಣೆ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ. ಸಂಕ್ರಾಂತಿ ಹಬ್ಬದ ವೇಳೆ ಎಳ್ಳು ಬೆಲ್ಲ ಹಂಚುವ ಹಾಗೂ ಸೇವಿಸುವುದರ ಹಿಂದೆ ವೈಜ್ಞಾನಿಕವಾದ ಕಾರಣ ಇದೆ. ಚಳಿಗಾಲದಲ್ಲಿ ಬರುವ ಸಂಕ್ರಾಂತಿ ವೇಳೆ ಚರ್ಮ ಒಣಗಿದಂತೆ ಇರುತ್ತೆ, ಕೆಮ್ಮು ಶೀತವಾಗುತ್ತೆ. ಈ ಎಲ್ಲ ಸಮಸ್ಯೆಗೆ ಎಳ್ಳು ಬೆಲ್ಲ ರಾಮಬಾಣದಂತೆ. ಚಳಿಯ ಸಮಯದಲ್ಲಿ ಎಳ್ಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಕೊಬ್ಬಿನಾಂಶ, ಪೋಷಕಾಂಶಗಳು ದೊರೆಯುತ್ತೆ. ಪುರಾಣಗಳ ಪ್ರಕಾರ ಎಳ್ಳು ವಿಷ್ಣುವಿನ ದೇಹದಿಂದ ಹುಟ್ಟಿದೆ ಎನ್ನಲಾಗುತ್ತೆ. ಹೀಗಾಗಿ ಎಳ್ಳನ್ನ ದಾನ ಮಾಡಿದ್ರೆ ವಿಷ್ಣುವಿನ ಕೃಪೆಯಾಗೋದು ಎಂಬ ನಂಬಿಕೆ ಇದೆ. ಸುಖಿಯ ಸಂಕ್ರಾಂತಿಯ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆಯೇ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯಂದು ಸೂರ್ಯ ಮಕರ ರಾಶಿಗೆ ಪ್ರವೇಶಿಸ್ತಾನೆ.
ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಮೂಲಕ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತೆ. ಹೀಗಾಗಿ ಸಂಕ್ರಾಂತಿಯ ಎಲ್ಲ ಧಾರ್ಮಿಕ ಸಂಪ್ರದಾಯ ಆಚರಣೆಗಳನ್ನ ಆಚರಿಸಬೇಕಂತ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಈ ಬಾರಿಯ ಸಂಕ್ರಾಂತಿಯ ಹಬ್ಬ ಎಲ್ಲರಿಗೂ ಹರ್ಷ ತರಲಿ, ಮನೆ ಮನದಲ್ಲಿ ಚೈತನ್ಯ ತುಂಬಿರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.